ದಾವಣಗೆರೆಯಿಂದ ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಕಾಶ್. ಪ್ರಕಾಶ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ ಪ್ರಕಾಶ್. ಅದೇ ಸರ್, ಲೈಫ್ ಸಮಸ್ಯೆ ಸ್ವಲ್ಪ ಬಹಳ ಇದಾಗ್ಬಿಡುತ್ತೆ ಸರ್. ಹೇಳಿ. ಅದೇ ಸರ್, ನಮ್ಗೆ ಸ್ವಲ್ಪ ತೃಪ್ತಿ ಅನ್ನೋದು ಆಗ್ತಿಲ್ಲ. ಅದೇ ಸರ್, ಸಮಸ್ಯೆ ಆಗ್ಬಿಡುತ್ತೆ. ಈಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದ್ರೆ ನಾವು ಅದೇ ತೃಪ್ತಿ ಆಗ್ತಿಲ್ಲ ಅಂದ್ರೆ ಏನ ಬೇಗ ಔಟ್ ಆಗ್ಬಿಡುತ್ತಾ ನಿಮ್ಗೆ? ಏನು ಕೆಲವೇ ಕ್ಷಣ ಕ್ಷಣಗಳಲ್ಲಿ ಔಟ್ ಆಗ್ಬಿಡುತ್ತದ? ಎಷ್ಟು ವಯಸ್ಸು ನಿಮ್ದು? 34. ಬಿ ಪಿ ಶುಗರ್ ಏನಾದ್ರೂ ಇದೆಯಾ? ಇಲ್ಲ ಸರ್, ಇಲ್ಲ ಇಲ್ಲ. ಶಿಷ್ಟುವಿನ ಮುಂದೋಗ್ಲೆಲ್ಲ ಸರಿಯಾಗಿದೆ? ಹಿಂದಕ್ಕೆ ಸರಿತದ? ಸರ್ ಅದು ಫುಲ್ ಇದಾಗ್ಬಿಡುತ್ತೆ ಸರ್. ಅದು ಹಿಂದೆ ಸರತ್ತೆ, ಅದು ಫುಲ್ ಒಂಥರ ನಾರ್ಮಲ್ ಬಹಳ ಕಮ್ಮಿ ಇದೆ. ಅಂದ್ರೆ ಸೈಜ್ ಚಿಕ್ಕದಿದೆ? ನಿಮರಿಕೆ ಉಂಟಾದಾಗ ಸುಮಾರು ಎಷ್ಟು ಉದ್ದ ಇರ್ತದೆ? ಚರ್ಮ ಹಿಂದಕ್ಕೆ ಸರಕ್ತದ ಪೂರ್ತಿ? ಸರಿತದೆ. ಹಾ, ಬೇರೆ ಇನ್ನೇನ ಕಾಯಿಲೆ ಇದೆಯಾ ನಿಮ್ಗೆ? ಬಿ ಪಿ ಶುಗರ್ ಆ ಥರದ್ದು? ಇಲ್ಲ ಸರ್, ಅದು ಏನು ಕಾಯಿಲೆ ಇಲ್ಲ ಸರ್. ಹಾ ಹಾ, ಮಾನಸಿಕವಾಗಿ ಏನಾದ್ರು ತೊಂದರೆಗಳಿದೆಯಾ? ಇಲ್ಲ ಸರ್, ಅದು ಏನಿಲ್ಲ ಸರ್. ಒತ್ತಡಗಳು ಏನಾದ್ರು ಇದೆಯಾ? ಇಲ್ಲ ಸರ್, ಇಲ್ಲ ಸರ್. ಮಕ್ಕಳಿದಾರ? ನೋ ಸರ್, ಎರಡು ಎರಡು. ನೋಡಿ, ಈಗ ನಿಮ್ಮ ಸಮಸ್ಯೆ ಇರೋದು ಈ ಶಿಷ್ಣುವಿನ ಗಾತ್ರದ ಸಮಸ್ಯೆ. ಉದ್ದ ಮತ್ತು ಗಾತ್ರ ಸಣ್ಣ ಇದೆ, ಮತ್ತು ಉದ್ದನೂ ಬರೀ 2-2.5 ಇಂಚ್ ಇದೆ. ಇದಕ್ಕೆ ನಾವು ಚಿಕ್ಕ ಶಿಷ್ಣು ಅಥವಾ ಅತಿ ಚಿಕ್ಕ ಶಿಷ್ಣು ಅಂತೀವಿ. ಅಂತಂದರೆ ಸ್ಮಾಲ್ ಪೀನಿಸ್ ಅಥವಾ ಮೈಕ್ರೋ ಪೀನಿಸ್ ಅಂತ ಅಂತೀವಿ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ತೃಪ್ತಿ ಸರಿಯಾಗಿ ಆಗೋದಿಲ್ಲ ಮತ್ತು ಬೇಗ ಔಟ್ ಆಗುತ್ತೆ. ಯಾಕೆಂದರೆ ಶಿಷ್ಣು ಗಡ್ಸೆ ಯಾವಾಗ ಇರೋದಿಲ್ಲ, ಅದು ಹಿಡಿದಿಟ್ಟು ವೀರ್ಯನ ಹಿಡಿದಿಟ್ಕೊಳ್ಳೋದಕ್ಕೆ ಕೆಪಾಸಿಟಿ ಇರೋದಿಲ್ಲ. ಹೌದು. ಆ ಇವ್ರತ್ರ ಕಾಂಟ್ರಾಕ್ಟೇ ಆಗೋದಿಲ್ಲ. ಭಾಳ ಚಿಕ್ಕದಿದ್ದಾಗ ಏನಾಗುತ್ತೆ, ಉದ್ದ ಇದ್ದಾಗ ಮಾತ್ರ ಇವ್ರ ಹತ್ರ ಅದು ಕಾಂಟ್ರಾಕ್ಟ್ ಆಗಿ ವೀರ್ಯನ ಹಿಡಿದಿಟ್ಕೊಳ್ಳೋದಕ್ಕೆ ಕೆಪಾಸಿಟಿ ಇರ್ತದೆ. ಏನಂದ್ರೆ ಒಂದು ಕಿರುಬೆಗಳಲ್ಲಿ ನಾವು ಏನೋ ಎತ್ತಕ್ಕೋದಂಗೆ, ಏ ಎಷ್ಟು ಬಲ ಇರ್ತದೆ, ಅದು ಬೇಗ ಕಿರುಬೆಗಳು ಸೋತು ಹೋಗ್ಬಿಡ್ತದೆ. ಅದೇ ನೀವು ಹೆಬ್ಬೆಟ್ಟಲ್ಲಾದ್ರೆ ಸ್ವಲ್ಪ ಹೊತ್ತು ಹಿಡಿದಿಟ್ಕೊಳ್ಬೋದು. ಅದೇ ರೀತಿನೇ ಇದೇನಾಗಿದೆ, ಅತಿ ಚಿಕ್ಕ ಶಿಷ್ಣು ಇರೋದ್ರಿಂದ ಅವರಿಗೆ ಇವ್ರಿಗೂ ತೃಪ್ತಿ ಆಗ್ತಿರಲ್ಲ, ಇವರ ಸಂಗಾತಿಗೂ ಕೂಡ, ಬಾಳ ಸಂಗಾತಿಗೂ ಕೂಡ ಸಂಪೂರ್ಣ ನಿರಾಶೆ ಆಗಿರೋ ಸಾಧ್ಯತೆ ಇದೆ. ಅದರಿಂದ ಇವರು ಮೊಟ್ಟ ಮೊದಲನೇದಾಗಿ ಈ ಚಿಕ್ಕ ಶಿಷ್ಣು ಏನಕ್ಕೆ ಇಷ್ಟು ಚಿಕ್ಕದಾಗಿದೆ ಅನ್ನೋದಕ್ಕೆ ಕಾರಣ ಪತ್ತೆ ಹಚ್ಚಿ, ಅಂದರೆ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅದನ್ನು ತೋರಿಸಿ, ಏನು ಮುಂದೋಗ್ಲೇನಾದರೂ ಸರಿದಿಲ್ವಾ, ಅಥವಾ ಪಿನೋಸ್ಕ್ರೋಟಲ್ ವೆಬ್ ಏನಾದರೂ ಇದೆಯಾ, ಅಥವಾ ಅದು ಗಾತ್ರ ಚಿಕ್ಕದಾಗೋದಕ್ಕೆ ಏನಾದರೂ ಹಾರ್ಮೋನ್ ಡಿಫಿಷಿಯನ್ಸಿ ಇದೆಯಾ, ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಅದನ್ನು ಕಾರಣ ಏನು ಅಂತ ಮಾಡಿ, ನಂತರ ಅದನ್ನು ಲೆಂತ್, ಗರ್ತ್ ಆ್ಯಂಡ್ ಸ್ಟ್ರೆಂತ್, ಉದ್ದ ದಪ್ಪ ಮತ್ತು ಗಡ್ಸ್ತನವನ್ನು ಜಾಸ್ತಿ ಮಾಡೋದಕ್ಕೆ ಹಲವಾರು ತಂತ್ರಗಳು, ತಂತ್ರಜ್ಞಾನಗಳಿದೆ. ಇತ್ತೀಚೆಗಂತೂ ಬಹಳಷ್ಟು ಪ್ರಮುಖವಾದ ಒಂದು ಇಂಜೆಕ್ಷನ್ ಕಂಡುಹಿಡಿಯಲಾಗಿದೆ, ಅದು ಪ್ಲಾಸ್ಮಾ ಇಂಜೆಕ್ಷನ್ ಅಂತ, PRP ಅಂತ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್. ಅದೇ ವ್ಯಕ್ತಿಯ ರಕ್ತವನ್ನು ತೆಗೆದುಕೊಂಡು ಅದನ್ನು ಸಂಸ್ಕರಣೆ ಮಾಡಿ ನೇರವಾಗಿ ಶಿಷ್ಣುವಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಶಿಷ್ಣುವಿನ ಬೆಳವಣಿಗೆ ಮಾಡೋದಕ್ಕೆ ಸಾಧ್ಯ ಇದೆ. ಇದು ಏನಕ್ಕೆ ಅಂತಂದರೆ, ಈ ಪ್ಲಾಟ್ಲೆಟ್ಸ್ ಅಂತ ಏನು ರಕ್ತ ಕಣಗಳಿದೆ, ಅವು ಟೋಟಿಪೊಟೆಂಟ್ ಸೆಲ್ಸ್. ಅಂತಂದರೆ ಯಾವ ಅಂಗಾಂಗಕ್ಕೆ ನಾವು ಅವನ್ನ ಇಂಜೆಕ್ಟ್ ಮಾಡ್ತೀವಿ, ಆ ಅಂಗಾಂಗಕ್ಕೆ ರೂಪಾಂತರ ಹೊಂದ್ಬಿಡ್ತವೆ. ಅಂದರೆ ಅವುಗಳಿಗೆ ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ. ಶಕ್ತಿ ಅಂದರೆ ನಾವು ಶಿಷ್ಣುವಿಗೆ ಇಂಜೆಕ್ಟ್ ಮಾಡಿದಾಗ ಶಿಷ್ಣುವಿನ ರೂಪಾಂತರ ಹೊಂದ್ಬಿಡ್ತವೆ. ಹಾಗಾಗಿ ಏನಾಗುತ್ತೆ, ಶಿಷ್ಣು ಬೆಳೀತಾ ಹೋಗುತ್ತೆ. ಸೊ ಫಸ್ಟ್ ಇವ್ರನ್ನ ಪರೀಕ್ಷೆ ಮಾಡಿ ನಂತರ PRP ಮಾಡಿಸಿದ್ರೆ ಅವರು ಶಿಷ್ಣುವಿನ ಲೆಂತ್, ಗರ್ತ್ ಆ್ಯಂಡ್ ಸ್ಟ್ರೆಂತ್, ಉದ್ದ ದಂಬ ಮತ್ತು ಇದಾಗುತ್ತೆ. ಆಗ ಇವ್ರಿಗೂ ತೃಪ್ತಿ ಆಗ್ತದೆ ಮತ್ತು ಇವರ ಸಂಗಾತಿಗೂ ಕೂಡ.